ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ದೇವಲಾಪುರ್ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೂ 15 ವರ್ಷದಿಂದ ಈ ಪಂಚಾಯಿತಿಯಲ್ಲಿ ಇದ್ದು ಜನಸೇವೆ ಮಾಡ್ಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ವೀರನಗೌಡ ದಾನಗೌಡ ಸರ್ನವರು ನಮ್ಮ ಜೊತೆ ಇದ್ದಾರೆ ಹಾಗೂ ಈ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಮಗನಾದ ಫಕೀರ್ ಸಾಬ್ ನದಾಫ್ ಇವರು ಜಿಲ್ಲಾ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿದ್ದಾರೆ ಹಾಗೂ ನಿರಂತರ 20 ವರ್ಷದಿಂದ ಇವರು ಕೂಡ ಒಂದು ಸಮಾಜ ಸೇವೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇವರಿಬ್ಬರಿಗೂ ನಮ್ಮ politicians in india.com ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಅಧ್ಯಕ್ಷರು ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಹೇಳಿ ಸರ್ ಫಸ್ಟ್ ನಮಸ್ಕಾರ ನಾನು ವೀರನಗೌಡ ಧನಪೂಡ ದಾನಗೋರ್ ದೇವಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿಮ್ಮ ತಂದೆ ತಾಯಿ ಹೆಸರು ನಿಮ್ಮ ವಿದ್ಯಾಭ್ಯಾಸ ನಮ್ಮ ತಂದೆ ಹೆಸರು ಬನಪೂಡ ದಾನಗೋಡ್ ತಾಯಿ ಹೆಸರು ವಿರವ ದಾನಗೋಡ್ ಸರ್ ಈ ಒಂದು ಸಮಾಜ ಸೇವೆ ಯಾವಾಗಿಂದ ಪ್ರಾರಂಭವಾಯಿತು ಹೇಗೆ ಬಂದ್ರಿ ಈ ಒಂದು ಸಮಾಜ ಸೇವೆಗೆ ನಾವು ಆಕ್ಚುಲಿ ಇದು ರಾಜಕೀಯವಾಗಿ ಬರಬೇಕಂದ್ರೆ ನಾವು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ 15 ವರ್ಷದಿಂದ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂತ ರೊಕ್ಕ ತೆಗೆದು ಕೊಡುದು ಊರಾಗ ಜನ ಸಂಪರ್ಕ ಹೆಚ್ಚಿತ್ತು ಈ ಉದ್ದೇಶದಿಂದ ನಾವು उपाध्यक्ष मग सर तम परिचय फकीर साहब हैदर अली नम ದೇವಲಾಪುರ ग्राम पंचायत उपाध्यक्ष ಹಾಗೂ ನಾನು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಈ ಒಂದು ಸಮಾಜ ಸೇವೆ ನಿಮ್ಮದು ಯಾವಾಗಿಂದ ಪ್ರಾರಂಭವಾಯಿತು ಯಾವಾಗಿಂದ ತಾವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ನಾವು 2009 ರಿಂದ ಸಮಾಜ ಸೇವೆಯಲ್ಲಿ ರಾಜಕಾರಣದಲ್ಲಿ ತೊಡಗಿದೆವು ಮೊದಲು ನಾನು ನಮ್ಮ ತಂದೆಯವರು ಆರ್ಎಂಪಿ ಡಾಕ್ಟರ್ ಇದ್ದರು ನಾನು ಅದೇ ಸೇವೆ ಆರ್ಎಂಪಿ ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೆ ಅದೇ ರೀತಿ ರಾಜಕಾರಣದಲ್ಲಿ 2009 ರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಚಿಕ್ಕವ ನಮ್ಮ ಚಿಕ್ಕಮ್ಮ ಆರಿಸಿ ಬಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದರು ಆದನಂತರ ನಮ್ಮ ತಾಯಿಯವರು ಗ್ರಾಮ ಪಂಚಾಯಿತಿ ಸದಸ್ಯರಾದರು ಇದೆ 2020ನೇ ಸಾಲಿನಲ್ಲಿ ನಮ್ಮ ತಾಯಿಯವರು ಆರಿಸಿ ಬಂದು ಉಪಾಧ್ಯಕ್ಷರಾಗಿ ಸೇವೆ ಓಕೆ ಸರ್ ನಿಮ್ಮ ಒಂದು ರಾಜಕೀಯವಾಗಿ ಗುರುಗಳು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರಾಜಕೀಯ ಗುರುಗಳು ಆದಂತ ಶ್ರೀಯುತ ಶಂಭು ರುದ್ರಾಪುರ್ ಎಪಿಎಂಸಿ ನಿರ್ದೇಶಕರು ರಾಮಣ್ಣ ಎರಗಟ್ಟಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಉಮೇಶ್ ಗೌಡ ಪಾಟೀಲ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಜಗದೀಶ್ ಮಟಗುಡ್ಡ 2004 ರಲ್ಲಿ ನನ್ನನ್ನು ಬಿಜೆಪಿ ಕಾರ್ಯಕರ್ತನಾಗಿ ಸೇರಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಲು ತೊಡಗಿಸಿದರು ಖಂಡಿತ ಸರ್ ಸರ್ ಈಗ ತಾವು ಒಂದು ಅಧ್ಯಕ್ಷರಾಗಿದ್ದೀರಾ ಈ ಒಂದು 10 ತಿಂಗಳ ಕಾಲಾವಧಿ ಆಗ್ತಾ ಬಂದಿದೆ ಈಗ ತಾವು ಅಧ್ಯಕ್ಷರಾಗಿ ಫಸ್ಟ್ ನೀವು ಒಂದು ಎಜುಕೇಟೆಡ್ ಆಗಿದ್ದೀರಾ ನೀವು ಒಂದು ಅಧ್ಯಕ್ಷರಾದ ನಂತರ ಶಾಲೆಗೆ ಮತ್ತೆ ಶಿಕ್ಷಣಕ್ಕೆ ಯಾವ ರೀತಿ ಒಂದು ಆದ್ಯತೆ ಕೊಟ್ಟಿದ್ದೀರಾ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒಂದು ನಿಗಾ ನೀಡಿದ್ದೀರಾ ಶಾಲೆಗೆ ಅಂದ್ರೆ ನಾವು ಅಡಿಗೆ ಕೂಲಿ ಆಗ ಗೋಡಿ ಅವರ ಆನಂತರ ಪಾರ್ಕಿಂಗ್ ಕಲ್ಲ ಆನಂತರ ಗೋಡಿ ಅವರ ಕಲ್ಲ ಆಗ ಶೌಚಾಲಯ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಯಾವ ಯಾವ ಶಾಲೆಗಳಿಗೆ ಆಗಿದೆ ಸರ್ ಕೆಲಸ ಕನ್ನ ಇಲ್ಲಿ ಒಂದೇ ಇರೋದು ಸರ್ ನಮ್ಮಲ್ಲಿ ಒಂದು ಶಾಲೆ ಇದೆ ಹೈಸ್ಕೂಲ್ ಕಾಲೇಜ್ ಮತ್ತು ಕನ್ನಡ ಸರಿ ಎಲ್ಲ ಒಂದೇ ತಂದಲ್ಲಿ ಇದೆ ಸರ್ ಅಂದ್ರೆ ಅಲ್ಲಿ ಅಡಿಗೆ ಕೋಣೆನೂ ಆಗಿದೆ ಸ್ಟಾರ್ಟಿಂಗ್ ಇದೆ ಸರ್ ಕಟ್ಟಡ ಚಲೋ ಇದೆ ಕಟ್ಟಡ ಚಾಲೂ ಇದೆ ಖಂಡಿತ ಸರ್ ಅದೇ ರೀತಿ ಈಗ ಮೂಲಭೂತ ಸೌಕರ್ಯಗಳು ವಿಚಾರ ಬಂದಾಗ ಜನ ಫಸ್ಟ್ ಬೇಡಿಕೆ ನೀರಿನ ಕೇಳ್ತಾರೆ ನೀರಿನ ಕೇಳ್ತಾರೆ ತಾವು ಒಂದು ಅಧ್ಯಕ್ಷರಾಗಿ ನೀರಿನ ವ್ಯವಸ್ಥೆ ಯಾವ ರೀತಿ ನಿಮ್ಮ ಊರಲ್ಲಿ ಮಾಡ್ಕೊಟ್ಟಿದ್ರಾ ನೀರಿನ ವ್ಯವಸ್ಥೆ ಅಂದ್ರೆ ಸರ್ ನಾವು ಅಲ್ಲಲ್ಲಿ ಟ್ಯಾಂಕ್ಗಳು ಇದಾವ್ರಿ ಅವಕ ಒಂದು ಬಾವಿ ಇದೆ ಸರ್ ಮೊದಲಿಂದ ನಮ್ಮ ಅಜ್ಜರ ಕಾಲದಾಗಿಂದ ಬಾವಿ ಇದೆ ಸರ್ ಅದು ಫುಲ್ ಇದೆ ಆನಂತರ ನೀರಾವರಿ ಕೌಲಿ ತಂದು ನಾವು ಕೆರೆ ತುಂಬಿಸ್ಕೊತೀವಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಸರ್ ಈಗ ತಾವು ಒಂದು ಉಪಾಧ್ಯಕ್ಷರ ಮಗ ಆಗಿದ್ರಾ ಶಿಕ್ಷಣಕ್ಕೆ ಮತ್ತೆ ನೀರಿನ ವ್ಯವಸ್ಥೆಗೆ ಯಾವ ರೀತಿ ಒಂದು ಸಹಕಾರ ಸ್ಪಂದನೆ ನಿಮ್ಮ ತಾಯಿಯವರು ನೀಡ್ತಾ ಇದ್ದಾರೆ ಪ್ರತಿಯೊಂದು ಶಾಲಾ ಮೀಟಿಂಗ್ ಗಳಿಗೆ ಹಾಜರನ್ನು ಕೊಡೋದು ಹಾಗೂ ಶಾಲೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ಶೌಚಾಲಯ ಕುಡಿಯುವ ನೀರಿನ ಯೋಜನೆ ಹಾಗೂ ಅಲ್ಲಿ ಕುಂದುಕೊರತೆಗಳು ಇರುವಂತಹ ಟೈಲ್ಸ್ ಹಾಗೂ ಅಡಿಗೆ ಕೋಣೆ ಅವಾರ ಗೋಡೆ ನಿರ್ಮಾಣ ಶಿಕ್ಷಕರಿಗೆ ಕುಂದುಕೊರತೆ ಆಗದಂತೆ ನೋಡಿಕೊಳ್ಳುವುದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹಾಜರಾಗುವುದು ಶಾಲೆಗೆ ಏನು ಅವಶ್ಯಕತೆ ಇರುವುದು ಅದನ್ನು ಸ್ವಂತ ಖರ್ಚಿನಿಂದ ಅವರು ನಿಭಾಯಿಸಿ ವ್ಯವಸ್ಥೆ ಮಾಡುವಂತಹದನ್ನು ನಮ್ಮ ತಾಯಿಯವರು ಮಾಡಿಕೊಂತ ಬರ್ತಾ ಇದ್ದಾರೆ ಅಧ್ಯಕ್ಷರು ಸಪೋರ್ಟಿವ್ ಖಂಡಿತ ನೀರಿನ ವ್ಯವಸ್ಥೆ ಹೇಗಿದೆ ಇಲ್ಲಿ ಈಗ ನಮ್ಮಲ್ಲಿ 26
ಬೋರ್ಗಳಿವೆ, ಪ್ರತಿ ಒಂದು ಓಣಿಗೆ ಒಂದು ನೀರಿನ ಟ್ಯಾಂಕಿಯನ್ನು ಕಟ್ಟಿರುತ್ತೇವೆ. ಅದೇ ರೀತಿ ಪ್ರತಿ ದಿನವೂ ನೀರನ್ನ ಬಿಡುವಂತ ವ್ಯವಸ್ಥೆಯನ್ನು ನಾವು ಪ್ರತಿದಿನ ಮಾಡ್ತೇವೆ ಜನರಿಗೆ. ಈಗ ಜೆಜಿಎಂ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆಯಾ ಅಥವಾ ಎಷ್ಟು ಮಟ್ಟಕ್ಕೆ ಮುಗಿದಿದೆ? ಜೆಜಿಎಂ ಕಾರ್ಯಗಳು 80% ಆಗಿ ಅವರು ಪೂರ್ಣಗೊಳಿಸಿದ್ದಾರೆ. ಇನ್ನು 20% ಕೆಲಸ ಬಾಕಿ ಇದೆ. ಇನ್ನೊಂದು ಮುಂದೆ ಬರುವಂತ ದಿನಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ನಾವು ಅದರಿಂದ ನೀರು ಬಿಡುವಂತ ವ್ಯವಸ್ಥೆಯನ್ನು ಮಾಡಲು ನಿರ್ಣಯ ಮಾಡಿದ್ದೇವೆ. ಖಂಡಿತ. ಅದೇ ರೀತಿ ವಿದ್ಯುತ್ ವ್ಯವಸ್ಥೆ ಹೇಗಿದೆ, ಮತ್ತೆ ಈಗ ಅಧ್ಯಕ್ಷರಾಗಿ ಮತ್ತೆ ನಿಮ್ಮ ತಾಯಿಯವರು ಉಪಾಧ್ಯಕ್ಷರಾಗಿ ಯಾವ ರೀತಿ ಒಂದು ಮೇಂಟೈನ್ ಮಾಡ್ತಾ ಇದ್ದೀರಾ? ಪ್ರತಿ 24x7 ವಿದ್ಯುತ್ ವ್ಯವಸ್ಥೆ ನಮ್ಮ ಊರಲ್ಲಿ ಇರುವುದರಿಂದ ಯಾವ ವಿದ್ಯುತ್ ಕೊರತೆ ಇಲ್ಲ. ಲೈಮನ್ ಹಾಗೂ ಕೆವಿ ಕಂಬದ ಮೇಲೆ ಲೈನ್ ಇದೆಯೋ ಇಲ್ಲೋ ಅನ್ನೋ ಡೈಲಿ ಚೆಕ್ ಮಾಡುವುದು, ಪ್ರತಿ ಒಂದು ಓಣಿಗೆ ಲೈಟ್ ವ್ಯವಸ್ಥೆ ಇದೆಯಲ್ಲೋ ಅನ್ನೋದನ್ನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಕೂಡಿಕೊಂಡು ನೋಡುವುದು, ಪ್ರತಿದಿನ ಓಣಿ ಓಣಿ ವಿಸಿಟ್ ಕೊಡುವುದ ಕೆಲಸವನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸದಸ್ಯರು ಎಲ್ಲರೂ ಮಾಡಿಕೊಂಡು ಹೋಗುತ್ತೇವೆ. ಖಂಡಿತ ಸರ್. ಅದೇ ರೀತಿ ಈಗ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಹೇಗಿದೆ ನಿಮ್ಮ ಊರಲ್ಲಿ? ಪ್ರತಿ ದಿನವೂ ಚರಂಡಿಯನ್ನು ಬಳಸಲು ಇಬ್ಬರು ಲೇಬರ್ಗಳನ್ನು ಇಟ್ಟಿರುತ್ತೇವೆ. ಪ್ರತಿದಿನ ಅವರು ಬೆಳೆಯುತ್ತಾರೆ ಹಾಗೂ ಎಲ್ಲಿಯಾದರೂ ರೋಡ್ ಖರಾಬ್ ಆದರೆ ಅದನ್ನು ತುರ್ತವಾಗಿ ವ್ಯವಸ್ಥೆ ಮಾಡುವಂತಹದನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸದಸ್ಯರು ಕೂಡಿಕೊಂಡು ಅದನ್ನು ನೆರವೇರಿಸಿಕೊಂಡು ಹೋಗುತ್ತೇವೆ. ಈಗ ಸರ್, ಈಗ ಅಧ್ಯಕ್ಷರು ತಾವಾದ ನಂತರ ಎಷ್ಟು ರೋಡ್ಸ್ ಮಾಡಿಸಿದ್ರಾ? ಸುಮಾರು ಒಂದು 4-5 ರೋಡ್ ಆಗಿದೆ. 5 ರೋಡ್ ಆಗಿದೆ. ಮತ್ತೆ ಇನ್ನು ಆಗದು ಅಂತ ಬಾಕಿ ಇದೆಯಾ? ಇನ್ನು ಇದಾವೆ ಸರ್. ಓಕೆ. ಅದಕ್ಕೆ ಏನಾದ್ರೂ ಯೋಜನೆ? ಸ್ಟಾರ್ಟಿಂಗ್ ಮೆಟ್ಲಿಂಗ್ ಒಂದು 2 ತಂದ್ರಲ್ಲಿ ಚಾಲು ಇದಾವ್ರಿ. ಆಗ್ತಾ ಇದೆ 2 ಮೆಟ್ಲಿಂಗ್. ಖಂಡಿತ ಸರ್. ಅದೇ ರೀತಿ ಈಗ ತಮ್ಮ ಒಂದು ಯಾವುದೇ ಒಂದು ಪಂಚಾಯತಿ, ಆ ಪಂಚಾಯತಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೇಕಂದ್ರೆ ಆ ಪಂಚಾಯತಿಯ ಸ್ವಚ್ಛತೆ ಇರಬೇಕು. ಈಗ ಆ ಪಂಚಾಯತಿ ಸ್ವಚ್ಛತೆ ಇಲ್ಲ ಅಂದ್ರೆ ಯಾರು ಅಭಿವೃದ್ಧಿ ಆಗಿದೆ ಅಂತ ಯಾರು ಹೇಳಲ್ಲ. ಈಗ ತಾವು ಅಧ್ಯಕ್ಷರಾಗಿ, ತಾವು ಒಂದು ಉಪಾಧ್ಯಕ್ಷರ ಮಗ ಆಗಿ, ಒಂದು ಭಾಗದ ಸಮಾಜ ಸೇವಕರಾಗಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಂಚಾಯತಿಯಲ್ಲಿ ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದ್ದೀರಾ? ಪೂರ್ತಿ 99% ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗುತ್ತದೆ. ಪ್ರತಿ ದಿನವೂ ಪಂಚಾಯಿತಿಯನ್ನು ಸ್ವಚ್ಛಗೊಳಿಸುವುದು ಹಾಗೂ ಪ್ರತಿ ಊರನ್ನು ಸ್ವಚ್ಛ ಮಾಡುವುದು, ಅದೇ ರೀತಿ ಗೌರ್ಮೆಂಟ್ ಪ್ರಧಾನ ಮಂತ್ರಿ ಯೋಜನೆ ಹಾಗೆ ಈ ಸ್ವಚ್ಛ ಭಾರತ್ ಮಿಷನ್ ಅಭಿವೃದ್ಧಿಯಲ್ಲಿ ನಮ್ಮ ದೇವಲಾಪುರ ಗ್ರಾಮ ಪಂಚಾಯತಿ ಒಂದು ಆಯ್ಕೆಯಾಗಿದೆ. ಅದೇ ಇದರಿಂದ ನಾವು ಪೂರ್ಣಗೊಳಿಸಲು ಈಗ ಘನತಾಜ್ಯ ವಸ್ತು ವಿಲೇವಾರಿ ಘಟಕ ಆಗಿದೆಯಾ ಅಥವಾ ಆಗುವಂತ ಬಾಕಿ ಇದೆಯಾ, ಪ್ರಾರಂಭ ಆಗಿದೆಯಾ? ಆಗಲೂ ನಮಗೆ ಜಮೀನನ್ನು ಆಣ್ಗೋಳ ರಸ್ತೆಯಲ್ಲಿ 4 ಎಕರೆ 16 ಗುಂಟೆ ಕೊಟ್ಟಿರುತ್ತಾರೆ. ಅದು CS ಅವರಿಂದ ಅನುಮೋದನೆ ಆಗಿದೆ. ಆದ್ರ ಪೂರ್ತಿ ಕ್ಲಿಯರೆನ್ಸ್ ಆಗಿ ನಮಗ ಉತ್ತಾರೆಯನ್ನು ಹೊರಬಿದ್ದಲ್ಲ. ನಮ್ಮ ಪಂಚಾಯತಿ ಪ್ರತಿಯೊಂದನ್ನು ಅದನ್ನ ಅದರ ಫಾಲೋ ಅಪ್ ಮಾಡ್ಕೊಂತ ನಾವು ಹೊಂಟೆವು. ತ್ಯಾಜ್ಯ ಘಟಕದ ಯೋಜನೆ ಅಂತೆ 400 ಹಳದಿ ಹಾಗೂ ಕೆಂಪು ಡಬ್ಬಿಯನ್ನು ತರಲು ನಮ್ಮ ಪಂಚಾಯತಿ ಅನುದಾನವನ್ನು ಅದಕ್ಕೆ ನೇಮಿಸಿಟ್ಟಿದ್ದ ಬಕೆಟ್ ಎಲ್ಲ ತಂದಿದ್ದೀರ? ಪಂಚಾಯತಿಗೆ ಇನ್ನು ಬರ್ದು ಕೊಟ್ಟಿಲ್ಲ. ಇನ್ನ ಬಂದಿಲ್ಲ ಸರ್. ಆಲ್ರೆಡಿ ಟೆಂಡರ್ ಕಳಿಸಿದೆ. ಟೆಂಡರ್ ಗಾಡಿ ವ್ಯವಸ್ಥೆಗೆ ಅದನ್ನು ಟೆಂಡರ್ ಇನ್ನು ಇದನ್ ಮಾಡಿಲ್ಲ ಸರ್. ಓಕೆ. ಈಗ ಸರ್, ತಾವು ಒಂದು ರೈತರು ಕೂಡ ಆಗಿದ್ದೀರಾ, ರೈತರಿಗಾಗಿ ಏನ್ ಅನುಕೂಲ ಮಾಡಿಕೊಟ್ಟಿದ್ದೀರಾ? ರೈತರಿಗೆ ಅಂದ್ರೆ ಸರ್, ಈಗ ಅವ್ರ ಹೊಲದಲ್ಲಿ ಈಗ ಒಡ್ಡದು ಹೊಡೆದಿರ್ತಾವಲ್ರಿ, ಅವನ್ನೆಲ್ಲ ನಾವು ಲೇಬರ್ ಹಚ್ಚಿ ನಾವು ಇದನ್ನ ಮಾಡಿ ಕೊಟ್ಟಿದ್ದೇವೆ. ನರೇಗಾ ಯೋಜನೆಯಲ್ಲಿ ಒಡ್ಡ ಹಾಕಿಸೋದು, ಹಾಗೆ ಕೆರೆಯನ್ನು ತೋಳಿಸೋದು, ಅದೇ ರೀತಿ ಪ್ರತಿಯೊಂದು ಹೊಲಕ್ಕೆ ಕೃಷಿ ಹೊಂಡ ನಿರ್ಮಾಣ, ಬದು ನಿರ್ಮಾಣ ಗುಂಡಿ ಆಗಿರ್ಬೋದು ಮಾಡಿಸಿದ್ರ? ಪ್ರತಿಯೊಂದು ಜಮೀನಲ್ಲಿ ಪ್ರತಿಯೊಂದು ಅಂದ್ರೆ ಸರಿ ಸುಮಾರು ಎಷ್ಟಾಗಿದೆ ಸರ್? ಮ್ಯಾಕ್ಸಿಮಮ್ ಇಲ್ಲಾಂದ್ರೆ 100-150 ಎಕರೆಗೆ ಮಾಡಿಸಿರ್ಬೇಕು ಸರ್. ಓಕೆ. ಈಗ ಕೃಷಿ ದನ ಶೆಡ್ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಇಂತ ಒಂದು ಕೆಲಸ ಮ್ಯಾಕ್ಸಿಮಮ್ ಯಾರ ಅವಕಾಶ ಬೇಕಂತ ಬಂದಾರಲ್ಲ, ಪ್ರತಿಯೊಬ್ಬರಿಗೂ ನಾವು ಅದನ್ನ ಮಾಡಿಕೊಟ್ಟು. ಓಕೆ, ಖಂಡಿತ ತುಂಬಾ ಒಳ್ಳೆ ವಿಚಾರ. ಸರ್, ಈಗ ಮುಂಬರುವಂತ ದಿನಗಳಲ್ಲಿ ಏನೊಂದು ಅಭಿವೃದ್ಧಿ ಮಾಡಬೇಕಂತ ಯೋಜನೆ ಇಟ್ಕೊಂಡಿದ್ದೆ? ನಾವು ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಿ ತೋರಿಸಬೇಕು ಅನ್ನುವಂತ ಒಂದು ಪಣ ತೊಟ್ಟ ಪ್ರಯತ್ನದಲ್ಲಿದ್ದೆವು. ಪ್ರತಿಯೊಂದು ರೋಡ್ CC ಮಾಡುವುದು, CC ಚರಂಡಿ ಮಾಡುವುದು, 24x7 ನೀರು ಒದಗಿಸುವುದು, ಆ ನಂತರ ವಿದ್ಯುತ್ ದೀಪವನ್ನು ಒದಗಿಸುವುದು, ಇವನ್ನೆಲ್ಲ ಮಾಡಬೇಕು ಅನ್ನುವಂತ ಒಂದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಎಲ್ಲರೂ ಇದರ ಬಗ್ಗೆ ಶ್ರಮ ಪಡಾತೇವು. ಖಂಡಿತ ಸರ್. ಈಗ ಅಧ್ಯಕ್ಷರು, ಈಗ ನೀವು ಒಂದು ಅಧ್ಯಕ್ಷರ ಆಗಿದ ತಕ್ಷಣ ಒಂದು 2 ತಿಂಗಳಿಗೆ ಒಂದು ಕೊರೋನಾ ಮಹಾಮಾರಿ ಎರಡನೇ ಅಲೆ ಬಂತು. ಆ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಗೆ ಅಧ್ಯಕ್ಷರಾಗಿದ್ರಿ, ಮತ್ತೆ ತಾವು ಒಂದು ಅಧ್ಯಕ್ಷರು ಮತ್ತೆ ನಿಮ್ಮ ಸದಸ್ಯರು ನಿಮ್ಮ ಸಿಬ್ಬಂದಿ ವರ್ಗ ಯಾವ ರೀತಿ ಒಂದು ಶ್ರಮ ಪಟ್ಟರು, ಯಾವ ರೀತಿ ನಿಮ್ಮ ಊರಲ್ಲಿ ಊರನ್ನು ಕಾಪಾಡಿಕೊಂಡ್ರು? ಸರ್, ಎರಡನೇ ಅಲೆ ಬಂದಾಗ ನಾವು ಸಿಬ್ಬಂದಿ ವರ್ಗ, ನಾವು ಉಪಾಧ್ಯಕ್ಷರು, ನಮ್ಮ PDO ಅವರು ಎಲ್ಲರೂ ಕುಡ್ಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಸ್ಯಾನಿಟೈಸರ್ ಊರಾಗ ಸ್ಯಾನಿಟೈಸರ್ ಮಾಡೋದು, ಆನಂತರ ಮಾಸ್ಕ್ ಕೊಡೋದು, ಅವಕ್ಕೆ
ಅವರು ಯಾರಿಗೆ ಆರಾಮಿಲ್ಲ ಅವರನ್ನು ದವಾಖಾನೆಗೆ ಹೋಗಿ ಅಡ್ಮಿಟ್ ಮಾಡೋದು ಎಲ್ಲ ಈ ರೀತಿ ಮಾಡಿ ನಾವು ಮಾಡಿದ್ದೇವೆ. ಸರ್ ಸ್ಥಿತಿಗತಿ ಹೇಗಿತ್ತು ಆ ಸಂದರ್ಭದಲ್ಲಿ? ಸ್ಥಿತಿಗತಿ ಗಂಭೀರವಾಗಿತ್ತು, ಆದರೆ ನಮ್ಮೂರಲ್ಲಿ ಯಾವ ರೋಗ ರುಜಿನಗಳು ಕಾಣಿಕೊಳ್ಳಲಿಲ್ಲ. ಅದೇ ರೀತಿ ನಾವು ಪ್ರಪ್ರಥಮವಾಗಿ ಫಸ್ಟ್ ಏಡ್ ಮುಖಾಂತರ ಸ್ಯಾನಿಟೈಸರ್ ಊರೆಲ್ಲ ಪಡೆಯುವುದು ಹಾಗೂ ಮಾಸ್ಕ್ ವಿತರಣೆ ಮಾಡುವುದು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ನರ್ಸಿಂಗ್ ಇವರ ಸಹಾಯದಿಂದ ಕೋವಿಡ್ ಎರಡು ಡೋಸ್ ಅನ್ನು 80% ಆಗಿ ದೇವಲಾಪುರ ಗ್ರಾಮದಲ್ಲಿ ನಿಭಾಯಿಸಿದ್ದೇವೆ. ಅದೇ ರೀತಿ ಪ್ರತಿಯೊಂದು ಮನೆ ಮನೆಗೂ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹೋಗಿ ಅದರ ವಿವರಣೆಯನ್ನು ಕೊರೋನಾ ಹೇಗೆ ಬರುತ್ತೆ ಎಂಬ ಮಾಹಿತಿಯನ್ನು ನೀಡಿ ಜನರನ್ನು ಸುರಕ್ಷಿತವಾಗಿ ಕಾಪಾಡಲು ನಾವು ಯಶಸ್ವಿಯಾಗಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೇವೆ. ಖಂಡಿತ ಸರ್. ಈಗ ಪ್ರೆಸೆಂಟ್ ಒಂದು ಒಮಿಕ್ರಾನ್ ಒಂದು ಮಹಾಮಾರಿ, ಒಂದು ಹೊಸ ಮಹಾಮಾರಿ ಕಂಡು ಬರ್ತಾ ಇದೆ, ಎಲ್ಲ ಕಡೆ ಒಂದು ಆತಂಕ ಬರ್ತಾ ಇದೆ. ಆ ಮುಂಜಾಗೃತಿ ಕ್ರಮ ಯಾವ ರೀತಿ ತಗೊಳ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರ ನಿಮ್ಮ ಊರಲ್ಲಿ? ಮುಂಜಾಗೃತವಾಗಿ ನಾವು 7 ದಿನ ಯಾವುದೋ ನೆಗಡಿ ಕೆಮ್ಮ ಕಂಡಲ್ಲಿ ಆ ಮನುಷ್ಯನನ್ನು 7 ದಿನ ಕ್ವಾರಂಟೈನ್ ಮಾಡುವುದು. ಪ್ರತಿ ಒಬ್ಬರಿಗೆ ನೆಗಡಿ ಬಂದ ವ್ಯಕ್ತಿಯನ್ನು ಇತರ ಮುಖಾಂತರ ಅದನ್ನು ಚೆಕ್ ಮಾಡಿಸಲು ಪ್ರಯತ್ನ ಪಡಬಹುದು. ಯಾವುದೇ ರೋಗ ಕಂಡು ಬಂದಲ್ಲಿ ಅವನ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿ ಆ ರೋಗದ ವಿವರಣೆಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಎಂದು ಹೇಳುತ್ತೇವೆ. ಸರ್, ಈಗ ನಿಮ್ಮ PDO ಯಾರಾಗಿದ್ದಾರೆ, ಅವರಿಂದ ಯಾವ ರೀತಿ ಸಹಕಾರ ಸ್ಪಂದನೆ ಇದೆ, ಅಭಿವೃದ್ಧಿಗೆ ಯಾವ ರೀತಿ ಅವರು ಕ್ರಮ ತಗೊಳ್ತಾರೆ? ರಾಯಣಾಕರ ದೊಡ್ಡ ನಾಯಕರ್ ಅಂತ ಈಗ ಸಿಂಚಲದವರು ಪ್ರಾಪರ್ ಅವರಂತೂ ನಮ್ಗೆ ಬಹಳ ಅಂದ್ರೆ ಅವ್ರ ಮನಿಕ್ಕಿಂತ ಹೆಚ್ಚು ನಮ್ಮ ಊರ ಮ್ಯಾಗ ಅಭಿಮಾನ ಬಹಳ ಇಟ್ಕೊಂಡಾರೆ ಸರ್. ದೇವಲಾಪುರ ಅಭಿವೃದ್ಧಿ ಮಾಡಬೇಕು, ದೇವಲಾಪುರ ಮಾದರಿ ಗ್ರಾಮ ಮಾಡಿ ತೋರಿಸಬೇಕು ಅಂತ ಅವ್ರ ತಿಳಿಯಾಗಿದೆ. ಖಂಡಿತ. ಅದೇ ರೀತಿ ನಿಮ್ಮ ಹಾಲಿ ಶಾಸಕರ ಕಡೆಯಿಂದ ಈ ಒಂದು ದೇವಲಾಪುರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅವರಿಂದ ಏನೇನು ಅಭಿವೃದ್ಧಿ ಆಗಿದೆ? ದೇವಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಅವರು ಹಾಗೂ SST ಅನುದಾನದಲ್ಲಿ ರೋಡ್ ಹಾಕಿಕೊಟ್ಟಿರ್ತಾರೆ. ಅದೇ ರೀತಿ ಕೆರೆಗೆ ತಡೆಗೋಡೆ ನಿರ್ಮಾಣವನ್ನು ಮಾಡಿಕೊಟ್ಟಿರ್ತಾರೆ. ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಶಾಸಕರು ನಮ್ಮಲ್ಲಿ ಸ್ಪಂದನೆ ಮಾಡ್ಕೊಂತಾನೆ ಇದ್ದಾರೆ. ಈಗ ಇಲ್ಲಿ ಅವರು ಸಮುದಾಯ ಭವನ ಆಗಿರ್ಬೋದು ಅವೆಲ್ಲ ಏನಾದರೂ ಮಾಡಿದಾರ? ಸಮುದಾಯ ಭವನವನ್ನು ಮಾಡಿರುತ್ತಾರೆ. ಓಕೆ. MLC ಯಾರಾಗಿದ್ದಾರೆ, ಅವರಿಂದ ಏನೇನು ಅಭಿವೃದ್ಧಿ ಆಗಿದೆ? MLC ಕೌಟಿಮಠ ಸಾಹೇಬರು ಇದ್ರು, ಅವರು SST ಒಂದು 10 ಲಕ್ಷ ರೂಪಾಯಿ ಪಣ್ಣ ನಮಗೆ ಇದನ್ನು ಮಾಡಿಕೊಟ್ರು. ಅದೇ ರೀತಿ ಅವ್ರ ಹಿಂದಿನ ಫೀಲ್ಡ್ ನ್ಯಾಗ ಒಂದೆರಡು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ಪ್ರತಿಯೊಂದು ವಿವೇಕಣ್ಣ ಪಟ್ಲ ಅವರು ಒಂದು CC ರೋಡ್ ಅನ್ನು ಹಾಕಿಬಿಟ್ಟಿರ್ತಾರೆ. ಹಿಂದಿನ MLC ವಿವೇಕಣ್ಣ ಅವರು ನಮ್ಗೆ 6 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿರ್ತಾರೆ. ಖಂಡಿತ ಸರ್. ಈಗ ತಾವೊಂದು 15 ವರ್ಷದಿಂದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ, ಯಾವ ರೀತಿ ಒಂದು ಇಲ್ಲಿವರೆಗೆ ಸಮಾಜ ಸೇವೆ ತಾವು ಮಾಡ್ಕೊಂಡು ಬಂದಿದ್ರ ರಾಜಕೀಯ ಹೊರತುಪಡಿಸಿ? ಸರ್, ನಾವು ಹುಟ್ಟಿದಾಗಿಂದ ದೇವಲಾಪುರದಾಗ ಇದ್ದೇವೆ ಸರ್. ನಮ್ದು ಊರು ಪ್ರಾಪರ್ ಎಡಲೆ. ನಮ್ಮ ಅಜ್ಜಮ್ಮ ಬೆಳೆಸಿ ನನ್ನ ದೊಡ್ಡವ್ರನ್ನ ಮಾಡಿ ನಾವು KVG ಬ್ಯಾಂಕ್ನಾಗ ಪಾರ್ಟ್ ಟೈಮ್ ಅಂತ ಕೆಲಸ ಮಾಡ್ತೇನೆ ಸರ್. 15 ವರ್ಷದಿಂದ ನಾನು ಕೆಲಸ ಮಾಡ್ಕೊತ ಬಂದೀನಿ. ದುಡ್ಡು ಈಗ 60 ಏಜ್ ಮೇಲ್ಪಟ್ಟವರು, ವಿಧವಾ ವೇತನದವರು, ಅವಾಗ ದುಡ್ಡು ಅರ್ಜೆಂಟ್ ಬೇಕಾದವ್ರಿಗಿನ ತೆಗೆದು ಮಾಡ್ಕೊಂತ ಬಂದ ಜನಸೇವೆ ಮಾಡ್ಕೊಂತ ಬಂದಿದ್ರ. ಖಂಡಿತ ಸರ್. ಅದೇ ರೀತಿ ತಮ್ಮ ಒಂದು 20 ವರ್ಷದ ಸೇವೆ, ನಿಮ್ಮ ಒಂದು ಸಮಾಜ ಸೇವೆ ಹೇಗಿದೆ? ನಾವು ನಮ್ಮ ಫಾದರ್ ಡಾಕ್ಟರ್ ಇದ್ರ ಆರೋಗ್ಯ, ಅದೇ ರೀತಿ ನಾವು ಆದ ಡಾಕ್ಟರ್ಕೆ ರೂಪದಲ್ಲಿ ಸಮಾಜ ಸೇವೆಯನ್ನು ಮಾಡುವುದು, ಜನರಿಗೆ ಕುಂದು ಕೊರತೆಗಳನ್ನು ನಿಭಾಯಿಸುವುದು, ಪ್ರತಿಯೊಂದು ಸಣ್ಣ ಪುಟ್ಟ ಇವು ಪೊಲೀಸ್ ಸ್ಟೇಷನ್ ಇದ್ರ ಅವನು ಹೋಗಿ ಬಗೆಹರಿಸಿಕೊಂಡು ಅವ್ರನ್ನ ಮನೆಗೆ ತರುವುದು, ಈ ಪ್ರತಿಯೊಂದು ದಿನ ಜನರ ಹಿಂಬಲಿ ಬೆರೆಯುವುದು, ಅವ್ರ ಸಮಸ್ಯೆಯನ್ನು ಆಲಿಸುವುದು, ನೀಗಿದಟ್ಟ ಸಹಾಯವನ್ನು ಮಾಡುವುದು, ಇದನ್ನ ನಾವು 15-20 ವರ್ಷ ಗಂಟಲೆ ಮಾಡ್ಕೊಂತ ಬಂದಿದ್ದೇವೆ ಸರ್. ಖಂಡಿತ ಸರ್. ಈಗ ಅದೇ ರೀತಿ ತಮ್ಮ ತಾಯಿಯವರು ಈಗ ಉಪಾಧ್ಯಕ್ಷರು ಇದ್ದಾರೆ, ಹಿಂದೆಯಿಂದ ಅವರು ಬಹಳಷ್ಟು ಸತಿ ಸದಸ್ಯರಾಗಿ ಹಿಂದೆನೂ ಸದಸ್ಯರಾಗಿ ಸೇವೆ ಸಲ್ಲಿಸ್ಕೊಂಡು ಬಂದ್ರು, ನಿಮ್ಮ ತಾಯಿಯವರು ನಿಮ್ಮ ವಾರ್ಡ್ ಅಲ್ಲಿ ಏನ್ ಅಭಿವೃದ್ಧಿ ಮಾಡಿಸ್ಕೊಟ್ಟಿದ್ದಾರೆ? ನಮ್ಮ ತಾಯಿಯವರು ಪ್ರತಿಯೊಂದು ಬಡವರನ್ನು ಆಯ್ಕೆ ಮಾಡಿ ಅವರಿಗೆ ಬಂದಂತ ಗೌರ್ಮೆಂಟ್ ನಿಂತ ಬಂದಂತ ಜನತಾ ಮನೆಯನ್ನು ವಿತರಿಸುವುದು, ಅದೇ ರೀತಿಯಾಗಿ ನೀರಿನ ಟಾಕಿಯನ್ನು 2-3 ನೀರಿನ ಟಾಕಿಯನ್ನು ಕಟ್ಟಿಸಿರುತ್ತಾರೆ. ಅದೇ ರೀತಿ ನಮ್ಮ ವಾರ್ಡಿನಲ್ಲಿ ಚರಂಡಿ ಹಾಗೂ CC ರಸ್ತೆಯನ್ನು ನಿರ್ಮಾಣವನ್ನು ಮಾಡಿರುತ್ತಾರೆ. ಖಂಡಿತ. ಈಗ ತಾವು BJP ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿದ್ರೆ ಹಾಲಿ, ಈ ಒಂದು ಸ್ಥಾನದಲ್ಲಿ ನಿಮ್ಮ ಜವಾಬ್ದಾರಿ ಏನಾಗಿದೆ? ನಾವು ಪ್ರತಿಯೊಂದು ಜಿಲ್ಲೆ ತಾಲೂಕಿನ ವೈಸ್ ಅಲ್ಪಸಂಖ್ಯಾತ ಯುವ ಮೋರ್ಚಾದವರನ್ನು ಕೂಡಿಸುವುದು, ಜನರಿಗೆ ನರೇಂದ್ರ ಮೋದಿ ಹಾಗೂ ಯಡಿಯೂರಪ್ಪ ಮಾಡಿದಂತ ಪ್ರತಿಯೊಂದು ಸೇವೆಯನ್ನು ಜನರ ಮನಸ್ಸಿಗೆ ತಿಳಿಸುವುದು, ಪ್ರತಿಯೊಂದು ಸಭೆಗೆ ಹಾಜರಾಗುವುದು, ಅಲ್ಪಸಂಖ್ಯಾತರ ಮೋರ್ಚಾದಿಂದ ಬರುವಂತಹ ಪ್ರತಿಯೊಂದು ಸದಸ್ಯರಿಗೆ ಯಾವ ಕುಂದುಕೊರತೆಗಳನ್ನು ಇದ್ದರೂ ಅದನ್ನು ನಮ್ಮ ಲೀಡರ್ಗಳ ಹತ್ರ ತಿಳಿಸುವುದು, ಅದರಿಂದ ಸಮಾಜದ ಯಾವುದೇ ಕುಂದುಕೊರತೆ ಇದ್ದರೂ ಅದನ್ನು ಅನುದಾನ ರೂಪದಲ್ಲಿ ತರುವ ಪ್ರಯತ್ನವನ್ನು ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಸರ್,
ಒಂದು ನಿಮಗೆ ಒಂದು ವಿಚಾರ ಕೇಳಬೇಕಂದ್ರೆ 20 ವರ್ಷದ ಅನುಭವ ತಮಗಿದೆ ಒಂದು ಬಿಜೆಪಿ ಒಂದು ಜಿಲ್ಲಾ ಅಲ್ಪಸಂಖ್ಯಾತರ ಒಂದು ಉಪಾಧ್ಯಕ್ಷರು ಕೂಡ ತಾವಾಗಿದ್ದೀರಾ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಈಗ ಬರ್ತಕ್ಕಂಥ ಯುವಕರಿಗೆ ತಾವು ಒಂದು ಎಜುಕೇಟೆಡ್ ಆಗಿ ಒಂದು ಕಾರ್ಯಕರ್ತರಾಗಿ ಒಂದು ಲೀಡರ್ ಆಗಿ ಈಗ ಬರ್ತಕ್ಕಂಥ ರಾಜಕೀಯಕ್ಕೆ ಬರ್ತಕ್ಕಂಥ ಯುವಕರಿಗೆ ಏನೊಂದು ಸಂದೇಶ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ಪ್ರತಿಯೊಬ್ಬ ಯುವಕರಿಗೆ ನಾವು ಹೇಳೋದು ಇಷ್ಟೇ ಸಮಾಜ ಸೇವೆಯನ್ನು ಮಾಡುವುದು ಅಲ್ಪ ಸಮಾಜದವರಿಗೆ ಇದರಲ್ಲಿ ಉನ್ನತ ಸ್ಥಾನವನ್ನು ಕೊಡಿಸುವುದು ಪ್ರತಿಯೊಂದು ರಾಜಕಾರಣದಿಂದ ಬರುವಂತಹ ಸಮಾಜಕ್ಕೆ ಸೇವೆಗಳನ್ನು ಸಲ್ಲಿಸುವುದು ಯಾವುದೇ ಕುಂದಕೃತಗಳಿದ್ದರೂ ಜವಾಬ್ದಾರಿಯುತವಾಗಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ರಿ ಅಂತ ಹೇಳಲು ಇಷ್ಟಪಡುತ್ತೆ ಖಂಡಿತ ಸರ್ ಸರ್ ಕೊನೆಯಾಗಿ ತಮ್ ಕೇಳಬೇಕಾದ್ರೆ ಈಗ ಆಶಾ ಕಾರ್ಯಕರ್ತರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ವ್ಯಾಕ್ಸಿನೇಷನ್ ಹಾಕಿಸ್ಲಿಕ್ಕೆ ಮನೆ ಮನೆಗೆ ತಿರುಗಾಡಿ ಮನವೊಲಿಸಿ ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಪ್ರೆಸೆಂಟ್ ಕೂಡ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಆಶಾ ಕಾರ್ಯಕರ್ತರಿಗೆ ನಮ್ಮ ಒಂದು ಮೀಡಿಯಾ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಆಶಾ ಕಾರ್ಯಕರ್ತರು ತಮ್ಮ ಜೀವವನ್ನು ತಮ್ಮ ಕೈಯಾಗಿ ಇಟ್ಕೊಂಡು ಕೊರೋನಾ ಸಂದರ್ಭದಾಗಂತೂ ಬಹಳ ಅಂದ್ರೆ ನಮ್ಮಕ್ಕಿಂತನೂ ಹೆಚ್ಚು ಮನೆ ಮನೆಗೆ ಹೋಗಿ ಯಾರ್ಯಾರಿಗೆ ಏನು ಆರಾಮಿಲ್ಲದವ್ರನ್ನ ಗುಳಿಗೆ ಔಷಧ ಎಲ್ಲ ಕೊಟ್ಕೊಂತನ ಬಹಳ ಅಂದ್ರೆ ಬಹಳ ಊರಿಗೆ ಬಹಳ ಉಪಕಾರ ಮಾಡಿದ್ದಾರೆ ಸರ್ ಓಕೆ ಅವರಿಗೆ ಯಾವ್ದಾರು ಗೌರ್ಮೆಂಟ್ ನಿಂತ್ರ ಅವ್ರನ್ನ ಪರ್ಮನೆಂಟ್ ಆಗಿ ಮಾಡ್ಕೋಬೇಕಂತೇಳಿ ನಾವು ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯ ಮಾಡಲು ಪ್ರಯತ್ನಿಸುತ್ತೀವಿ ಖಂಡಿತ ತಮ್ಮ ಒಂದು ಇಷ್ಟೊತ್ತು ವಿಚಾರಗಳು ಸಮಾಜ ಸೇವೆಗಳು ರಾಜಕೀಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ತಮ್ಮಿಬ್ಬರಿಗೂ ಧನ್ಯವಾದ ನಮಸ್ಕಾರ ತಾವು ಕೇಳಿರಲ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ದೇವಲಾಪುರ್ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಈ ಒಂದು ಪಂಚಾಯತಿಯಲ್ಲಿ 15 ವರ್ಷದಿಂದ ಸಮಾಜಸೇವೆ ಮಾಡಿಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ವೀರನ್ಗೌಡ ದಾನಗೌಡ ಸರ್ನವರ ಮಾತುಗಳನ್ನು ತಾವು ಕೇಳಿದ್ರಿ ಹಾಗೂ ಅದೇ ರೀತಿ ಈ ಪಂಚಾಯತಿಯ ಉಪಾಧ್ಯಕ್ಷರ ಮಗ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರು ಹಾಗೂ 20 ವರ್ಷದಿಂದ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಈ ಕ್ಷೇತ್ರದ ಅವರು ಕೂಡ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಫಕೀರ್ ಸಾಬ್ ನದಾಫ್ ಅವರ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politicians.com.ಗೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ದೇವಲಾಪುರ್ ಗ್ರಾಮ ಪಂಚಾಯತಿಯಲ್ಲಿದ್ದೀವಿ ಇಲ್ಲಿನ ಹಾಲಿ ಅಧ್ಯಕ್ಷರಾದ ಶ್ರೀಮಾನ್ಯ ವೀರನ್ಗೌಡ ದನಗೌಡ ಸರ್ ಇದ್ದಾರೆ ಜೊತೆಗೆ ಉಪಾಧ್ಯಕ್ಷರ ಮಗ ಆದ ಫಕೀರ್ ಸಾಬ್ ನದಾಫ್ ಅವರು ಕೂಡ ಇದ್ದಾರೆ ಇವರ ಒಂದು ಪಂಚಾಯತಿಯಲ್ಲಿ ಇವರ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ತೋರಿಸ್ತಾ ಇದ್ದಾರೆ ಇವರು ನಾವು ವೀಕ್ಷಣೆ ಮಾಡಕ್ಕೆ ಬಂದಿದ್ವಿ ನೋಡೋಣ ನಮಸ್ಕಾರ ನಾವು ದೇವಲಾಪುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಈ ಎನ್ ಆರ್ ಜಿ ಒಳಗೆ ನಾವು ಈ ಘಟನೆ ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಕ್ಕೆ ಇದು MGNRG ಒಳಗೆ ದೇವಲಾಪುರ ಗ್ರಾಮದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸರ್ವ ಸದಸ್ಯರು ಸೇರಿಕೊಂಡು ಶಾಲೆಗೆ ಕಂಪೌಂಡ್ ಹಾಗೂ ಗೇಟ್ ನಿರ್ಮಾಣವನ್ನು ಮಾಡಿಸಿಕೊಟ್ಟರು ದೇವಲಾಪುರ ಗ್ರಾಮದ ಕನ್ನಡ ಶಾಲೆಯಲ್ಲಿ MGNRGಯಲ್ಲಿ ಅಡಿಗೆ ಕೋಣೆಯನ್ನು ನಿರ್ಮಿಸಲು ಅಡಿಪಾಯವನ್ನು ಹಾಕಿರುತ್ತೇವೆ ಕಟ್ಟಡ ನಿರ್ಮಾಣ ಹಂತದಲ್ಲಿ ಇರುತ್ತದೆ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಇದು ದೇವಲಾಪುರ ಗ್ರಾಮದೊಳಗೆ ಯಾವ ರೀತಿಯಾಗಿ ಕೆಲಸ ಕಾರ್ಯ ಆಗ್ಯಾವ ಅಂತ ಸ್ವಲ್ಪ ನಮಗೆ ವಿವರಣೆ ಕೊಡ್ತೀರಾ ಸರ್ ದೇವಲಾಪುರ ಶಾಲೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡಿಕೊಂಡು ಮೂಲಭೂತ ಸೌಕರ್ಯಗಳ ಬಗ್ಗೆ ಬಹಳಷ್ಟು ಶ್ರಮ ವಹಿಸಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ನಮ್ಮ ಒಂದು ಬೇಕು ಬೇಡಿಕೆಗಳನ್ನು ಯಾವುದೇ ಬೇಡಿಕೆಗಳಿದ್ದರೂ ಕೂಡ ಅವರು ಬಹಳಷ್ಟು ಪ್ರಾಮಾಣಿಕವಾಗಿ ಈ ಶಾಲೆಯ ಮಕ್ಕಳ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ವಹಿಸಿ ಈ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ನಮ್ಮ SDMC ಅಧ್ಯಕ್ಷರು ಹಾಗೂ ಫಕ್ರು ನದಾಪ್ ಅವರು ಪಂಚಾಯತಿ ಸದಸ್ಯರು ಕೂಡ ಯಾವುದೇ ಕೆಲಸ ಇರಲಿ ರಾತ್ರಿ ಕೂಡ ನಮಗೆ ಸಮಸ್ಯೆಗಳಿದ್ದರೂ ಬಂದು ಈ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಒಟ್ಟಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರಲಿ SDMC ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿಕೊಂಡು ಈ ಮೂಲಭೂತ ಸೌಕರ್ಯಗಳು ಸಿವಿಲ್ ಕಾಮಗಾರಿಗಳನ್ನು ಬಹಳಷ್ಟು ಉತ್ತಮವಾಗಿ MGNR ಯೋಜನೆ ಇರ್ಬೋದು ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಬಹಳಷ್ಟು ಕೆಲಸಗಳನ್ನು ನಮ್ಮ ಮಕ್ಕಳಿಗಾಗಿ ಬಹಳಷ್ಟು ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ನಾವು ಸಾಲದು ಹಾಗಾಗಿ ಶಾಲೆಯ ಈ ಶಾಲೆಯಲ್ಲಿ ಕೆಲಸ ಮಾಡೋದು ಅಂತಂದರೆ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ತೃಪ್ತಿ ಆಗ್ತಾ ಇದೆ ಇಂಥ SDMC ಮತ್ತು ಚೇರ್ಮನ್ರು ಅಧ್ಯಕ್ಷರು ಇದ್ದರೆ ಶಾಲೆಯ ಅಭಿವೃದ್ಧಿ ಗುಣಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಂಶಯ ಇಲ್ಲ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಹಳಷ್ಟು ಉತ್ಸುಕರಾಗಿ ಹೇಳ್ತಾ ಇದ್ದೇವೆ ಧನ್ಯವಾದ MGNRGಯಲ್ಲಿ ಕಾಲೇಜ್ ಹಾಗೂ ಹೈಸ್ಕೂಲ್ಗೆ ಶೌಚಾಲಯ ನಿರ್ಮಾಣ ಮಾಡೋದು 15ನೇ ಹಣಕಾಸಿನಲ್ಲಿ ಕನ್ನಡ ಶಾಲೆಗೆ ಹಾಗೂ ಹೈಸ್ಕೂಲ್ಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿರುತ್ತೆ ದೇವಲಾಪುರ ಗ್ರಾಮದಲ್ಲಿ MGNRGಯಲ್ಲಿ ಈ ರಸ್ತೆಯನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ
ಅದೇ ರೀತಿ ಇದೇ ತರನಾಗಿ ಒಂದು ಎರಡು ಮೂರು ಕಚ್ಚಾ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ.